ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ಕವಲೇದುರ್ಗ. ಸೊ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಟ್ರೆಕ್ಕಿಂಗ್ ಪ್ಲೇಸ್ ಇನ್ ಕರ್ನಾಟಕ. ಕವಲೇದುರ್ಗ ಬೆಂಗಳೂರಿಂದ 350 ಕಿಲೋಮೀಟರ್ ಮತ್ತು ತೀರ್ಥಹಳ್ಳಿಯಿಂದ 20 ಕಿಲೋಮೀಟರ್ ದೂರ ಇದೆ. ಸೊ ನಾನು ರೂಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಕವಲೇದುರ್ಗ ಮತ್ತು ತೀರ್ಥಹಳ್ಳಿ ಸುತ್ತಮುತ್ತ ಸಾಕಷ್ಟು ಹೋಮ್ಸ್ಟೇ ಇದೆ. ಸೊ ಅದರಲ್ಲಿ ದಿ ನೆಕ್ಸ್ಟ್ ಹೋಮ್ಸ್ಟೇ ಈಸ್ ಒನ್ ಆಫ್ ದ ಬೆಸ್ಟ್. ಫಾರ್ ಮೋರ್ ಡೀಟೇಲ್ಸ್ ಅಬೌಟ್ ದಿಸ್ ಹೋಮ್ಸ್ಟೇ ಪ್ಲೀಸ್ ವಾಚ್ ಮೈ ಅದರ್ ವಿಡಿಯೋ. ಕವಲೇದುರ್ಗ ಬಂದುಬಿಟ್ಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಸೊ ಅಲ್ಲಿ ಒಂದು ಸ್ಮಾಲ್ ಚೆಕ್ ಪೋಸ್ಟ್ ಇದೆ. ಸೊ ಅಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಬೇಕು. ಕವಲೇದುರ್ಗ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗಿ ಈವ್ನಿಂಗ್ 4 o'clockವರೆಗೂ ಇರುತ್ತೆ. ಸೊ ನೀವು ಅಟ್ ಎನಿ ಕಂಡೀಷನ್ 4 o'clockಿಲ್ಲ ವಾಪಸ್ ಬಂದಿರಬೇಕು. ನೀವು ಬೆಸ್ಟ್ ಟೈಮ್ ಅಂತಂದರೆ ಅರ್ಲಿ ಮಾರ್ನಿಂಗ್, ಅಂದರೆ 7 o'clock ಓಪನ್ ಆಗುತ್ತೆ. ಆ ಟೈಮಲ್ಲಿದ್ದರೆ ಅಂದರೆ ಒಳ್ಳೆ ಟೈಮ್ ಅದು. ಮತ್ತು ಬೆಸ್ಟ್ ಸೀಸನ್ನು ಇಲ್ಲಿ ರೈನಿ ಸೀಸನ್ ಅಂತ ಹೇಳ್ತಾರೆ. ಯಾಕಂದರೆ ಆ ಟೈಮಲ್ಲಿ ಇದು ಫುಲ್ ಗ್ರೀನಾಗಿರುತ್ತೆ. ಬಟ್ ಇನ್ನೊಂದು ಏನಂತಂದರೆ ರೈನಿ ಸೀಸನಲ್ಲಿ ನಿಮಗೆ ಎಂಟೈರ್ ರೂಟು ಫುಲ್ ಸ್ಲಿಪ್ಪರಿ ಇರುತ್ತೆ ಮತ್ತು ತುಂಬ ಲೀಚಸ್ನು ಇರುತ್ತೆ. ಸೊ ಇದು ಹತ್ತೋದಕ್ಕೆ ನಿಮಗೆ 1 hour ಟೈಮ್ ಬೇಕಾಗುತ್ತೆ. ಮತ್ತು ಅಲ್ಲಿ 1 hour ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಮತ್ತು ಇಳಿಯೋದಕ್ಕೆ ಒಂದು 30 to 45 minutes. ಸೊ ಅಂದರೆ ಟೋಟಲ್ ರಫ್ ಆಗಿ ಒಂದು ಟೋಟಲಾಗಿ 3 hours ಬೇಕಾಗುತ್ತೆ ನಿಮಗೆ. ಕವಲೇದುರ್ಗ ಬಂದು 3 ಸುತ್ತಿನ ಕೋಟೆ. ಈ ಕೋಟೆಯನ್ನು 9ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದನ್ನು 14th century ರಿನೋವೇಟ್ ಮಾಡಿದ್ದಾರೆ. ಇದು ಕೆಳದಿ ಸಂಸ್ಥಾನದ ರಾಜಧಾನಿ ಕೂಡ ಆಗಿತ್ತು. ಸೊ ಇಲ್ಲಿ ವೆಂಕಟಪ್ಪ ನಾಯಕ ಅನ್ನೋರು 1582 1629 ಒಂದು ಪ್ಯಾಲೆಸನ್ನು ಇಲ್ಲಿ ಕಟ್ಟಿಸಿದ್ದಾರೆ. ಇವಾಗ ನೀವು ಬರೀ ಅದರ ಅವಶೇಷಗಳನ್ನು ಮಾತ್ರ ಕಾಣ್ಬೋದು ಇವಾಗ. ಸೊ ಬೆಟ್ಟದ ಮೇಲೆ 2 small ಟೆಂಪಲ್ಸ್ ಇದೆ, ಒಂದು ಶ್ರೀಕಂಠೇಶ್ವರ ಮತ್ತು ಶಿಖರೇಶ್ವರ ಅಂತ. ಮತ್ತು ಇನ್ನೊಂದು ಬೆಟ್ಟದ ತುದಿಯಲ್ಲಿ ಒಂದು ಸ್ಮಾಲ್ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. I'm not afraid to die.
ಇನ್ನು ಲಾಸ್ಟ್ ಪಾಯಿಂಟಲ್ಲಿ ಹೋದರೆ ನಮಗೆ ಅಲ್ಲಿಂದ ವರಾಹಿ ಬ್ಯಾಕ್ ವಾಟರ್ ವ್ಯೂ ಕಾಣಿಸುತ್ತೆ. ನಮಗೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನಾವು ಹೊರಟಿದ್ದೆ 3:30. ಸೊ ನಮಗೆ ಟೈಮ್ ಸಾಕಾಗಿಲ್ಲ ಅಲ್ಲಿಗೆ ಹೋಗೋದಕ್ಕೆ. ಗಂಟೆಗೆ ಬಂದು ಊಟ ಮಾಡಿ ಮತ್ತೆ 3 ಗಂಟೆಗೆ ಹೊರಟ್ರೆ 3:30 ಇಲ್ಲಿ ಬಂದಿದ್ದೆ. ಈಗ ಇನ್ನೂ ಎಷ್ಟು ದೂರ ಆಗುತ್ತೆ ಆ ಕಡೆ? ಆ ಕಡೆ ಹೋದ್ರೆ ಆ ವ್ಯೂ ಕಾಣಿಸುತ್ತ? ಆ ಕಡೆ ವ್ಯೂ ಕಾಣುತ್ತೆ, ಅಲ್ಲಿ ಕ್ಲೋಸ್ ಆಗಿದೆ ಒಂದು ವ್ಯೂ ಪಾಯಿಂಟ್, ಲಾಸ್ಟ್ ಎಂಡಿಂಗ್ ಪಾಯಿಂಟ್ ವ್ಯೂ ಪಾಯಿಂಟ್ ಅಲ್ಲಿ ಕಾಣುತ್ತೆ. ಆ ವ್ಯೂ ಕ್ಲೋಸ್ ಆಗಿದೆ, ಅಚ್ಚಿಗೆ ಮೇಲೆ ಹೋಗೋದು ಅಂದ್ರೆ ದಾರಿ ಹೋಗುತ್ತೆ. ಮಳೆಗಾಲದಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ, ಕ್ಲೋಸ್ ಆಗಿದೆ. ಓಕೆ, ಕೊಳ ಮತ್ತೆ ಅರಮನೆ ಇದ್ದ ಹೋಗ್ಬೋದು. ಅರಮನೆ ಅಂದ್ರೆ ಇನ್ನೂ ಒಂದು 1/2 ಗಂಟೆ ಬೇಕಾ ನಮಗೆ? ಅಲ್ವಾ, ನೀವು ಒಳ್ಳೆ ರೀತಿ ಫ್ರೀ ಆಗಿ ಸುತ್ತೋಡಿದ್ದೀವಿ ಅಂದ್ರೆ ಆತರ ಇದ್ರೆ ಬೆಳಿಗ್ಗೆ ಬರ್ತಿದ್ವಲ್ಲ. ಈಗ ಒಂದು 20 ಕಿಲೋಮೀಟರ್